ತುಂಬಾ ಕಾಡೋ ಘಟನೆ ಅಂದ್ರೆ ನಾನು ವಾಪಸ್ ಹೋಗ್ಲಿಕ್ಕೆ ಕಾರಣ ಏನಪ್ಪ ಅಂದ್ರೆ ನಾನು ಫೈನಾನ್ಷಿಯಲ್ ಅಂತ ಸ್ವಲ್ಪ ನಾನು ಸ್ಟಕ್ ಆಗ್ಬಿಟ್ನಲ್ಲ ಅದು ಬಹಳ ಬೇಜಾರಾಗುತ್ತೆ. ಜನ ನನ್ನ ಫ್ರೆಂಡ್ಸ್ ಹೇಳ್ತಾರೆ ಇವತ್ತು ನೀವು ಭಾಳ ತಪ್ಪು ಮಾಡ್ಬಿಟ್ಟಿಯಪ್ಪ, ನೀವು ಹೋಗ್ಬೇಕಾಯ್ತು, ಏನ್ ಮಾಡಲಿ, ಅವಾಗ ನಾನು ಎಷ್ಟು ನೊಂದ್ಬಿಟ್ಟಿದ್ನಲ್ಲ, ಎಲ್ಲ ಕಾಸು ನಾನು ಇರೋದಿಲ್ಲೋ ಇಲ್ಲೋ ಎಲ್ಲ ಹಾಕ್ಬಿಟ್ಟು ಸ್ಟಕ್ ಆಗ್ಬಿಟ್ನಲ್ಲ, ಅವಾಗ ಭಾಳ ಬೇಜಾರಾಯ್ತು ನನಗೆ. ಬೇಡಪ್ಪ ಈ ಸವಾಸ ಅಂದ್ಬಿಟ್ಟು ಬಿಟ್ಬಿಟ್ಟೆ ನಾನು. ಯಾವತ್ತು ಅಮೌಂಟ್ ಕೊಟ್ಟನಲ್ಲ ಅವತ್ತಿಂದ ನನ್ನ ಮುಖನೇ ತೋರಿಸಿಲ್ಲ. ಅವರು ಭಾಳ ಫೇಮಸ್ ಡೈರೆಕ್ಟರ್, ಅವ್ರಿಗೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡು ಬಂತು. ಕೆಲವರು ನಮ್ಮ ಸಿನಿಮಾ ಮಂದಿ ನಿಮ್ಮಲ್ಲಿರೋ ಪ್ರತಿಭೆಗಿಂತ ನಿಮ್ಮ ಜೋಬಲ್ಲಿ ದುಡ್ಡಿರೋದಕ್ಕೆ ಜಾಸ್ತಿ ಬೆಲೆ ಕೊಟ್ಬಿಟ್ರೆ 100% ಕರೆಕ್ಟ್ ಇದೆ. ಅದೇ ನೀವು 100% ಕರೆಕ್ಟ್ ಇದೆ. ಯಾಕೆ ಹೇಳ ನಾನು, ನಿಮಗೆ ಒಂದು ಹೊಸ ಆಯಾಮ ತಂದ್ಕೊಟ್ಟಂತದ್ದು, ಹೊಸ ಹೆಸರನ್ನ ತಂದ್ಕೊಟ್ಟಂತ, ಗುರುತು ತಂದ್ಕೊಟ್ಟಂತ ಚಿತ್ರ ಗೌರಿ ಗಣೇಶ. 100% ಇವತ್ತು ಚಂದ್ರಮೌಳಿ ಇವತ್ತು ನನ್ನ ಹೆಸರು ಜನಕ್ಕೆ ಇಲ್ಲಿ ಜನಕ್ಕೆ ಗೊತ್ತಿಲ್ಲ. ಚಂದ್ರ ಹೌದಲ್ರಿ ಅಂತಾರೆ, ಉಮೇಶ್ ಜೋಳದ ಅಷ್ಟು ಗೊತ್ತಿರ್ಲಿಲ್ಲ, ಚಂದ್ರಮೌಳಿ ಅದು ಗೊತ್ತಿರುತ್ತೆ. ಹೇಗೆ ಚಂದ್ರಮೌಳಿ ಪಾತ್ರಕ್ಕೆ ನೀವು ಆಯ್ಕೆ ಆಗಿದ್ದು ಹೇಗೆ, ಆ ದಿನಗಳು ಆ ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ? ಸರ್ ನೋಡಿ, ಆಯ್ಕೆ ಆಗಿದ್ದು ಹೇಗೆ ಅನ್ನೋಕ್ಕೆ ಒಂದು ಕಾರಣ ಇದೆ. ಫಸ್ಟ್ ನಾನು ಗಣೇಶನ್ ಮದುವೆ ಅಂತ ಒಂದು ಫಿಲ್ಮ್ ಮಾಡಿದೆ. ಆ ಫಿಲ್ಮ್ ಡೈರೆಕ್ಟರ್ ಬಂದು ಫಣಿ ರಾಮ್ ಫಣಿ ಸರ್. ಅದ್ರಲ್ಲಿ ಏನ್ ಪಾತ್ರ ಮಾಡಿದ್ರಿ? ಅದ್ರಲ್ಲಿ ಡಾಕ್ಟರ್ ರೋಲ್ ಮಾಡಿದ್ದೆ, ಹೊನ್ನಳ್ಳಿ ಕೃಷ್ಣಗೆ. ಹೊನ್ನಳ್ಳಿ ಕೃಷ್ಣ ಮಾತ್ರೆ ಕೊಡ್ತೀನಿ, ಅದು ಮಾತ್ರೆ ಒಂದ್ಸರಿ ವಾಂತಿ ಆದ್ರೆ ಹತ್ತು ವಾಂತಿ ಆಗದ ಅಂತ ಹೇಳ್ತೀನಲ್ಲ, ಅದು ಮಾತ್ರೆ ಕೊಟ್ಟು ಅದು ಫಣಿ ರಾಮ್ ಹೇಳಿದ್ರು, ಏನ್ರಿ ಒಂದ್ಸರಿ ಹೇಳಿದ್ರೆ ನೀವು ಕರೆಕ್ಟ್ ಆಗಿ ಮಾಡಿದ್ರಿ, ಚೆನ್ನಾಗಿ ಮಾಡಿದ್ರು ಉಮೇಶ್, ನೆಕ್ಸ್ಟ್ ಫಿಲ್ಮ್ ಕರಿತೀನಿ ಬರ್ಬೇಕು ನೀವು ಅಂತ ಹೇಳಿ. ನೋಡು, ಒಂದು ಸಲ ವಾಂತಿ ಆದ್ರೆ ಅದೇ ತರ 20 ವಾಂತಿ ಆಗತ್ತೆ. ಯಾವ ಸಿನಿಮಾ ನೋಡಿ ಕರೆದಿದ್ದು ನಿಮ್ಮನ್ನ? ಅದು ಗೊತ್ತಿಲ್ಲ, ಬಟ್ ಅದು ಗಣೇಶನ ಮದುವೆ ಏನು ಫಿಲ್ಮ್ ಇದೆಲ್ಲ, ನಮ್ಮ ಹುಬ್ಳಿಯಲ್ಲಿ ನಮ್ಮ ಬಿಲ್ಡಿಂಗ್ ಓನರ್ ಅವರು ವಿಶ್ವಸಾಗರ್ ಅಂತ, ಪ್ರೊಡ್ಯೂಸರ್ ಅವರು ಗೌರಿ ಗಣೇಶ್ ಪ್ರೊಡ್ಯೂಸರ್ ಅವರೇ. ಆಕ್ಚುಲಿ ಅನಂತನಾಗ್ ಜೊತೆ ಇದ್ರು, ಅವ್ರ ಹೆಸರಲ್ಲಿ ಫಿಲ್ಮ್ ಮಾಡಿದ್ರು. ಯಾರು? ನಮ್ಮ ವಿಶ್ವಸಾಗರ್ ಹೆಸರಲ್ಲಿ ವಿಶ್ವಸಾಗರ್ ಒಂದು ಫಿಲ್ಮ್ ಮಾಡಿದ್ರು. ಫಸ್ಟ್ 4-5 ಜನ, ಸುಧೀರ್ ಅವರು ಕೂಡ ಪಾರ್ಟ್ನರ್ ಇದ್ದು, ಒಂದು 5-6 ಜನ ಸೇರಿಬಿಟ್ಟು ಒಂದು ಫಿಲ್ಮ್ ಮಾಡಿದ್ರು ಗಣೇಶ ಮದುವೆ. ಹಿಂಗೆ ಹುಬ್ಳಿಯಿಂದ ನನಗೆ ವಿಶ್ವಸಾಗರ್ ಕಡೆಯಿಂದ ಫಣಿ ರಾಮಚಂದ್ರ ಇಂಟ್ರೊಡಕ್ಷನ್ ಆಯಿತು. ಸುಧೀಂದ್ರ ಎಲ್ಲ ಸೇರ್ ಮಾಡಿ, ಐದಾರು ಜನ ಸೇರಿ ಒಂದು ಪಿಕ್ಚರ್ ಮಾಡಿದ್ರು. ಆ ಪಿಕ್ಚರ್ ಆ್ಯಕ್ಟ್ ಮಾಡಿದೆ. ಅವಾಗ ನಂದು ನಮ್ಗೆ ಇವರು ಫಣಿ ರಾಮಚಂದ್ರ ಪರಿಚಯ ಆಯಿತು. ಆಮೇಲೆ ಉಮೇಶ್ ನೀವು ಚೆನ್ನಾಗಿ ಮಾಡಿದ್ರಿ, ನೆಕ್ಸ್ಟ್ ಫಿಲ್ಮ್ ಮಾಡ್ತೀನಿ ನೀವು ಮಾಡಬೇಕು ಅಂತೇಳಿ. ಆಯ್ತು ಸರ್ ಅಂದೆ. ಸೇಮ್ ಟೈಮ್ ರಣಚಂಡಿ ಕೂಡ ಶೂಟಿಂಗ್ ಆಗ್ತಾಯಿತ್ತು, ಗೌರಿ ಗಣೇಶ್ ಕೂಡ ಶೂಟಿಂಗ್ ಆಗ್ತಾಯಿತ್ತು. ಆವಾಗ ರಣಚಂಡಿ ಶೂಟಿಂಗ್ ಆದಾಗ ಅವ್ರು ಕರೆದ್ರು, ರಣಚಂಡಿ ನಮ್ಮದೇ ಫಿಲ್ಮ್ ಅಲ್ಲ, ನಾನು ಕೇಳ್ಕೊಂಬಿಟ್ಟು ನಾವು ಇವ್ರ ಫಿಲ್ಮ್ ಮಾಡಿ ಹೋಗಿ ಬರ್ತೀನಿ ಹೇಳಿಬಿಟ್ಟು ಬಂದೆ. ಆ ಥರ ಇತ್ತು. ಗೌರಿ ಗಣೇಶನ ನೀವು ಹೇಗೆ ಬಂದ್ರಲ್ಲ, ಕಾರಣ ಅಂದರೆ ಇದೆ, ನಮ್ಮ ಗಣೇಶನ ಮೊದಲು ಚೆನ್ನಾಗಿ ಮಾಡಿದ್ಬಿಟ್ಟು ಅವ್ರು ಹೇಳಿದ್ರು. ಗೌರಿ ಗಣೇಶ್ ಮಾಡಿದ ತಕ್ಷಣ ಏನು ಹೇಳಿದ್ರು ಫಣಿ ರಾಮಚಂದ್ರ, ಉಮೇಶ್ ನೆಕ್ಸ್ಟ್ ಪಿಕ್ಚರ್ ಮಾಡೋದು, ನಾನು ಯಾವ ಪಿಕ್ಚರ್ ಮಾಡ್ತೀನಿ ರೀ, ಆ ಪಿಕ್ಚರ್ ನೀವು ಮಾಡ್ಬೇಕ್ರಿ, ಅದೇನೇನೋ ಗೊತ್ತಿಲ್ಲ. ಆ ಥರ ಹೇಳಿದ್ರು ನಮಗೆ, ನಾನು ಮಾಡೋ ಪಿಕ್ಚರ್ ನೀವು ಮಾಡಬೇಕಪ್ಪ ಅಂತೇಳಿ 3 ಕರೆದ್ರು. ಆಮೇಲೆ ಜಗ್ಗೇಶ್ ಒಂದು ಯಾವುದೋ ಪಿಕ್ಚರ್ ಮಾಡಿದ್ರು, ಅದಾಗ ನಾವು ಅವಾಗ ಬರಲಿಲ್ಲ, ಅದು ಏನಾಗಿ ಕಾರಣ ಆಗಿ ಮಿಸ್ ಆಯಿತೋ ಎಂದು ನಂಗೆ ಸುಟ್ಟಿ ಬಿಡುವುದು ಗೊತ್ತಿಲ್ಲ. ಫಣಿ ರಾಮಚಂದ್ರ ಜೊತೆ ಗೌರಿ ಗಣೇಶ ಗಣೇಶನ ಮದುವೆ ಒಂದು ಸಿನಿಮಾ ಕತೆ, 3 ಫಿಲ್ಮ್ ಮಾಡಿದೆ. 3 ಫಿಲ್ಮಲ್ಲೂ ನಮ್ಮ ಅನಂತ್ ನಾಗ್ ಅವರು ಇದ್ದಾರೆ. ಓಕೆ, ಗೌರಿ ಗಣೇಶ ನ್ಯಾಪಕ ಇದೆಯಾ ಏನಾದ್ರು ಎಕ್ಸ್ಪೀರಿಯನ್ಸು ಶೂಟಿಂಗ್ದು? ಒಮ್ಮೆ ಅಲ್ಲಿ ನಿಮ್ಮ ನಿಮ್ ಮದುವೆ ಅಂತ ಬರ್ತೀವಿ, ಫಸ್ಟ್ ಮೀಟ್ ಮಾಡ್ತೀರಾ ಶ್ರುತಿ ಅವ್ರನ್ನ? ಮೆಮೊರಿಗಳೇನಾದ್ರು ಒಂದ್ ಮಾತು ಹೇಳ ಸರ್. ಫಣಿ ರಾಮಚಂದ್ರ ಒಂದು ಡೈರೆಕ್ಷನ್ ಏನಪ್ಪ ಅಂತ ಹೇಳಿದ್ರೆ, ನನಗೆ ಹಿಂಗೆ ಹಿಂಗೆ ಕೈ ಮಾಡಬೇಡ, ಅದು ಹಿಂಗೆ ಮಾಡಿಲ್ಲ, ಏನು ಹೇಳಿದ್ರೆ ಗೊತ್ತಾ ನನಗೆ, ಉಮೇಶ್ ನೀ ಏನು ಕಾರ್ ತೊಗೊಂಡ್ಬರ್ತೀಯ, ಏನು ಡ್ರೆಸ್ ಹಾಕಿದ್ರು, ಹುಬ್ಳಿ ನಮ್ಮ ಅಂಗಡಿ ಇತ್ತಲ್ಲ, ಒಳ್ಳೆ ಒಳ್ಳೆ ಡ್ರೆಸ್ ಹಾಕೊಂಡ್ಬರೋ, ನಾನು ಫಸ್ಟ್ ಕ್ಲಾಸ್ ಬಾಂಬೆನ ತರಿಸ್ತಾ ಇದ್ದೆ ಡ್ರೆಸ್ಗಳೆಲ್ಲ, ನಾನು ಹಾಕಿ ಶರ್ಟ್ ನೋಡಿ ಎಲ್ಲರೂ ನೋಡ್ತಾಂಡ್ರು, ಇವನ್ ರಾಜ್ಕುಮಾರ್ ಕೂಡ ನಾನು ಬ್ಲ್ಯಾಕ್ ಶರ್ಟ್ ಒಳಗಡೆ ನೆಟ್ಟಿರೋ ಶರ್ಟ್ ಹಾಕಿದ್ದೆ, ಅವ ನನಗೆ ನೋಡ್ಬಿಟ್ಟು ನೋಡ್ತಾ ಇದ್ದೆ, ನಾನೇ ಹೋಗಿ ಬೆಟ್ಟ ಅದೇನು ಸರ್ ಶರ್ಟ್ ಚೆನ್ನಾಗಿದೆಯಪ್ಪ ನಿಂದು ಅಂತ ಹೇಳಿದ್ರು ನನ್ನವರು. ಆ ಥರ ಶರ್ಟ್ ಹಾಕೊಂಬೋದು, ಕಾರ್ ನಮ್ಮ ರಿಲೇಟಿವ್ ಇದ್ರಲ್ಲ, ನಮ್ಮ ಭಾವ ಇದ್ರು, ಅವ್ರ ಭಾವನ ಕಾರ್ ತೊಗೊಂಡು ಹೋಗ್ತಾ ಇದ್ದೀನಿ ನಾನು. ಅವಾಗ ನನಗೆ ಒಂದು ಮಾತು ಹೇಳಿದ್ರು ಫಣಿ ರಾಮಚಂದ್ರ, ಉಮೇಶ್ ಒಂದು ಕ್ಯಾರೆಕ್ಟರ್ ಇದೆ, ಅದು ನೀನೇ, ನೀನು ಹೇಗೆ ನಿನ್ನ ಸ್ಟೈಲು, ನೀ ಏನು ಒಳ್ಳೊಳ್ಳೆ ಬಟ್ಟೆ ಹಾಕೋತಿಯ ಸಾ ಇದು ಬರ್ತೀಯ ಅದೇ ಥರ ಬೇಕಪ್ಪ, ನೀ ಹೆಂಗೆ ಮಾಡ್ತೀಯ ಮಾಡೋ ರೋಲ್ ಅಂತೇಳಿ ನಂಗೆ ಫ್ರೀ ಬಿಟ್ಬಿಟ್ರು. ಆರಾಮಾಗಿ ಖುಷಿಯಾಗಿ ಮಾಡಿದೆ, ಅದೇನು ಜನಕ್ಕೆ ಲೈಕ್ ಆಗಿಬಿಡ್ತೀವಿ, ರಿಜಿಸ್ಟ್ರೇಷನ್ಸ್ ಇರಲಿಲ್ಲ. ಕೆಲವೊಬ್ರು ನಾ ಹಿಂಗೆ ಕೈಗೆ ಮಾಡಿ ಮಾತಾಡ್ತೀನಲ್ಲ, ಏ ಕೈ ಮಾಡಿಬಿಡ್ರಿ, ಏನು ಕೈ ಮಾಡ್ತೀರಿ ನೀವು, ಹಾಗೆಲ್ಲ ಮಾಡಬೇಡ್ರಿ ನೀವು, ಒಬ್ರು ಡೈರೆಕ್ಟ್ ಹೇಳ್ತಿರಲ್ಲ, ಬರೀ ಭಾಳ ಕೈ ಯೂಸ್ ಮಾಡ್ತೀರಿ ನೀವು, ಮಾಡಬೇಡ್ರಿ ಹಂಗೆ. ಅವ್ರು ಹಂಗಲ್ಲ, ನೀ ಏನು ಮಾಡ್ತೀಯ ಮಾಡಪ್ಪ, ಹಿಂಗೆ ಡೈಲಾಗ್ ನೀವು ಕರೆಕ್ಟಾಗಿ ಮಾಡಿದ್ರೆ ಸಾಕು, ಮಾಡಿದ್ರು ನನಗೆ ಚೆನ್ನಾಗಿ ಬಂದಿದೆಯಪ್ಪ ಅಂತ ಹೇಳ್ಬಿಟ್ರು, ಜನನು ಅದು ಲೈಕ್ ಮಾಡಿದ್ರು. ನನ್ನ ಹೆಸರು ಚಂದ್ರಮೌಳಿ ಅಂತ. ಸೊ ಹೆಂಗಿತ್ತು ಗೌರಿ ಗಣೇಶ ರಿಲೀಸ್ ಆದ್ಮೇಲೆ ನಿಮಗೆ? ಏನು ಸರ್ ಕೇಳ್ಬೇಕಾ, ಅಂಗಡಿಗಳೆಲ್ಲ ಮಾಲೆ ತೊಗೊಂಬರೋರು, ಬಟ್ಟೆ ಬರೋರು, ಫೋಟೋ ತೊಗೊಬರು. ಇನ್ನೊಂದ್ಸಲ ಏನಾಗ್ತಿತ್ತು, ಅಂಗಡಿ ಹುಬ್ಳಿಗೆ ಬಂದ್ರಂದ್ರೆ ಜನ ಸುಮ್ಮನೆ ಬಂದು ಬಟ್ಟೆ ತೊಗೊಂಡು ಡ್ರಾಮಾ ಮಾಡೋರು, ಹುಡುಗಿಯರೆಲ್ಲ ಆ ಶರ್ಟ್ ತೋರಿಸ್ರಿ ಈ ಶರ್ಟ್ ತೋರಿಸ್ರಿ ಅಂದರೆ
ನಾ ಹೇಳ್ತೀನಿ ಹುಡುಗ ಏನ್ರಿ ಎಷ್ಟು ತೋರಿಸಿದ್ರು ಅದು ತೋರಿಸಿ ಇದು ಅಂತೇಳಿ ಏನಾರ ಏ ಇಲ್ಲಪ್ಪ ನಾ ಬಟ್ಟೆ ನಿಮ್ಗೆ ಸಾಕೊಂಡು ಹೋಗ್ಬನ್ನಿ ತೊಗೊಂಡು ಹೋಗ್ಬಿಟ್ಟು ನೋಡ್ಬಿಟ್ಟು ಗುಂಜಿ ಓಡೋಗ್ಬಿಟ್ಟು ಆ ಥರ ಎಲ್ಲ ಕೊಡ್ರು. ಅವಾಗ ಹುಡುಗಿರು ಅಷ್ಟೊಂದು ಡೈರೆಕ್ಟಾಗಿ ಇದು ಮಾಡೋಕೆ ಮನಸ್ಸು ಮುಜುಗಾರ ಪಟ್ಕೊಳ್ಳೋ ಹಾಗೆ ಮಾಡ್ತೀನಿ. ಎಲ್ಲ ಹೊರಗಡೆ ಬಂದು ಕೈ ಮಾಡೋಗ್ಬೋದು ಎಲ್ಲ ಮಾಡ್ತಾ ಇದ್ರು. ಸೂಪರ್. ಎಸ್ ಸರ್, ಮದುವೆ ನೀವಾಗ್ಲೇ ಮಾತಾಡೋದಕ್ಕೆ ಬಂದ್ರಿ. ಯಾವಾಗ ನಮ್ಮ ಉಮೇಶ್ ಅವರು ಮದುವೆ ಆಗಿದೆ? 92 ಮದುವೆ ಆಯ್ತು ಸರ್ ನಂದು. ಓಕೆ, 92 ಮದುವೆ ಆಯ್ತು. ಮೇಡಮ್ ಅವರು ಎಲ್ಲಿರೋ? ಬೆಂಗಳೂರವ್ರೆ. ಬೆಂಗಳೂರವ್ರೆ. ಅರೇಂಜ್ ಕಮ್ ಲವ್ ಮ್ಯಾರೇಜ್ ಅನ್ಕೊಳ್ಳಿ, ಪರವಾಗಿಲ್ಲ. ಲವ್ ಕಮ್ ಮ್ಯಾರೇಜ್, ಸಾರಿ ಲವ್ ಕಮ್ ಮ್ಯಾರೇಜ್. ಎಲ್ಲಿ ಮೇಡಮ್ ನಾನು ನೋಡಿದ್ದೆ ಫಸ್ಟ್? ನಾವು ಬೆಂಗಳೂರಲ್ಲೇ, ಬೆಂಗಳೂರು ನಮ್ಮ ರಿಲೇಷನ್ ಆಗಿದ್ದು. ಆಮೇಲೆ 92 ಮದುವೆ ಆಯ್ತಲ್ಲ, 92 ಮದುವೆ ಆದ ತಕ್ಷಣ ಸರ್ ಫಿಲ್ಮ್ ಲೈಲೆನ್ಸ್ ಕಡಿಮೆ ಆಯಿತು. ನಮ್ಮ ತಾಯಿಯವ್ರು ಹೇಳಿದ್ರು ನನಗೆ, ನೋಡಪ್ಪ ಮದುವೆ ಅವ್ರಿಗೆ ಮಾಡಪ್ಪ ಆಮೇಲೆ ಸರಿ ಅನ್ಸಲ್ಲೋ ಅಂತಾರೆ ಪದೇ ಪದೇ ಹೇಳ್ತಾ ಇದ್ರು. ಆದರೂ ನಾನು ಪಿಕ್ಚರ್ ಮಾಡ್ತಿದ್ದೆ. ಬಟ್ ನಾ ಏನು ವಿಚಾರ ಮಾಡಿದೆ ಅಂತ ಹೇಳಿದ್ರೆ, ಇಷ್ಟೊಂದು ಜನ ಪರಿಚಯ ಇದ್ದಾರೆ ನನಗೆ, ಇಷ್ಟು ಡೈರೆಕ್ಟರ್ ಪರಿಚಯ ಇದ್ದಾರೆ, ಇಷ್ಟು ಆರ್ಟಿಸ್ಟ್ ಪರಿಚಯ, ಏನೋ ಒಂದು ಸದುಪಯೋಗ ಪಡ್ಕೊಳ್ಳೋಣ ಅನ್ನೋದು ಮನಸ್ಸಲ್ಲಿ ನನಗೆ ಇತ್ತು. ಸೊ ಏನು ಮಾಡಿದೆ, ಹುಬ್ಬಳ್ಳಿಯಲ್ಲಿ ಇದ್ಕೊಂಡು ಸ್ವಲ್ಪ ಈ ಡೈರೆಕ್ಟರ್ಗಳು ಪರಿಚಯದಾಗೆಲ್ಲ ಸ್ವಲ್ಪ ಫೈನಾನ್ಸ್ ಮಾಡ್ತಾ ಇದ್ದೆ. ಯಾರ ಥ್ರೂ? ನಮ್ಮ ಎಸ್ ಯು ಗಣೇಶ್ ಅಂತಿದ್ರಲ್ಲ, ಅವ್ರ ಹತ್ರ ಸೇರಿಕೊಂಡು ಅವ್ರಿಗೂ ಕೊಡ್ತಿದ್ದೆ, ಸ್ವಲ್ಪ ಫೈನಾನ್ಸ್ ಮಾಡ್ತಾ ಇದ್ದೆ, ಸ್ವಲ್ಪ ಫೈನಾನ್ಸ್ ಮಾಡಿ 1 ಲಕ್ಷ 2 ಲಕ್ಷ 3 ಲಕ್ಷ ಹಿಂಗೆ ಮಾಡ್ತಿದ್ದೆ ಸರ್. ಅವಾಗ ಅದು ದೊಡ್ಡ ಅಮೌಂಟ್, ತುಂಬ ದೊಡ್ಡ ಅಮೌಂಟ್, ದೊಡ್ಡ ಅಮೌಂಟ್. ಇವತ್ತಿಗೂ ದೊಡ್ಡ ಅಮೌಂಟೇ ಸರ್? ಹಾಂ. ಒಂದ್ಸರಿ ಏನಾಯಿತು, ನಮ್ಮ ಸುನಿಲ್ ಕುಮಾರ್ ದೇಸಾಯಿ ಅವರು, ಅವರು ನಂಗೆ ಒಂದು ಫಿಲ್ಮಲ್ಲಿ ಕರೆದು ರೋಲ್ ಮಾಡಿಸಿದ್ರು. ಯಾವುದು? ಉತ್ಕರ್ಷದಲ್ಲಿ ಹಾಲಿಡೇ ಇನ್ ಹೋಟೆಲ್ ಮ್ಯಾನೇಜರ್ ಆಗಿದ್ದೆ ನಾನು, ಕರೆದಿದ್ರು. ಅವಾಗ ನನ್ನ ಫ್ರೆಂಡ್ ಆಗಿಬಿಟ್ರು ಅವರು, ನಾವು ಆ ಕಡೆ ಇರೋಲ್ಲ, ಅವರು ಬಿಜಾಪುರದವರು, ಅವರು ರೊಟ್ಟಿ ಊಟ ಭಾಳ ಇಷ್ಟ ಅವ್ರಿಗೆ. ಆಮೇಲೆ ಹೇಳಿದರು, ಉಮೇಶ್ವರ ಹಿಂಗಿದೆ, ನಾನು ಬೆಳೆದಿಂಗ್ ಬಿಲ್ದೆ ಪಿಕ್ಚರ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಹೆಲ್ಪ್ ಮಾಡಬೇಕು ಅಂತ. ಅವಾಗೆಲ್ಲ ಅವ್ರಿಗೆ ಹೆಲ್ಪ್ ಮಾಡ್ತಿದ್ದೆ ನಾನು. ಬೆಳೆದಿಂಗ್ ಬಾಳೆ ಇದ್ದಾಗ ಭಾಳ ಅಮೌಂಟ್ ಹೇಳಬಾರ್ದು, ನನ್ನ ಕಡೆ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೆ ನನ್ನ ಅಮೌಂಟ್, ನಾನು ಸ್ವಂತ ದುಡಿದಿದ್ದು ಅಲ್ಲಿ ಇಲ್ಲಿ ಎಲ್ಲ ಸೇರಿಕೊಂಡು ಒಂದು ಒಳ್ಳೆ ಡೈರೆಕ್ಟ್ರಪ್ಪ ಇವ್ರಿಗೆ ಹೆಲ್ಪ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಅವ್ರಿಗೆ ಫೈನಾನ್ಸ್ ಮಾಡಿದೆ. ಆಮೇಲೆ ಏನಾಗೋಯ್ತು ಅಂತಂದರೆ, ಬೆಳೆದಿಂಗ್ ಬಾಳೆ ರಿಲೀಸ್ ಆಯ್ತಲ್ಲ, ಸಿಟಿಯಲ್ಲಿ ಹೋಯ್ತು ಸರ್, ಒಳ್ಳೆ ಸಿಟಿಲಿ ಹೋಯಿತು. ಮಫ್ಸೆಲಲ್ಲಿ ಹಳ್ಳಿಗಳಿಗೆ ಓಡಲಿಲ್ಲ ಪಿಕ್ಚರ್, ಓಡಲಿಲ್ಲ. ಅವ್ರಿಗೆ ರೊಕ್ಕದ ಪ್ರಾಬ್ಲಮ್ ಬಂತು. ಯಾರು ಸುನಿಲ್ ದೇಸ ಒಳ್ಳೆ ಮನುಷ್ಯ, ಭಾಳ ಅಮೌಂಟ್ ಏನಾಗ್ಬಿಟ್ಟು, ಅದು ಏನು ಅಮೌಂಟ್ ನಾನು ಕೊಟ್ಟಿದ್ದೆನಲ್ಲ ಅದು ಅಮೌಂಟ್ ಒಳ್ಳೆ ಬರೋಕ್ಕೆ ಒಂದು 10 ವರ್ಷ ಆಯಿತು. ಆವಾಗ 10 ವರ್ಷ ಆದ ತಕ್ಷಣ ಏನು ಮಾಡಿಬಿಟ್ಟೆ ನಾನು, ಎಲ್ಲ ಆ್ಯಕ್ಟಿವಿಟೀಸ್ ಎಲ್ಲ ಅಮೌಂಟ್ ಸಿಕ್ಕಾಗ್ಬಿಡ್ತಲ್ಲ, ಬೇಡಪ್ಪ ಇದು ಸ್ವಲ್ಪ ನಾಕೋ ಸರಿ ಅನ್ನಿಸ್ಬಿಟ್ಟು ನಾ ಎಲ್ಲ ಆ್ಯಕ್ಟಿವಿಟೀಸ್ ಸ್ಟಾಪ್ ಮಾಡಿಬಿಟ್ಟೆ. ಸೊ ಮದುವೆ ಬಗ್ಗೆ ಮಾತಾಡ್ತೀವಿ, ನಿಮ್ಮ ತಾಯಿಯವರು ಹೇಳಿದ್ರು ಮದುವೆ ಆದ ತಕ್ಷಣ ಮಾಡ್ಬೇಡ. ಹೌದು ಹೌದು ಹೌದು. ಸೊ ಮದುವೆಯ ಜೀವನ ಹೇಗಿತ್ತು ಮೇಡಮ್? ನಿಮ್ಮ ಜೀವನಕ್ಕೆ ಬಂದಮೇಲೆ ನಿಮ್ಮಲ್ಲಾದಂಥ ಬದಲಾವಣೆಗಳೇನು? ಬದಲಾವಣೆ ಏನಿಲ್ಲ ಸರ್, ಮದುವೆ ಆಯ್ತಲ್ಲ, ಸೊ ನಾ ಇದೆಲ್ಲ ಆ್ಯಕ್ಟಿವಿಟೀಸ್ ಬಂದ್ಬಿಡ, ಫುಲ್ ಬಿಸ್ನೆಸ್ಸಲ್ಲಿ ಇನ್ವಾಲ್ವ್ ಆಗಿದ್ದೆ. ಆಮೇಲೆ ಈಗ ನನಗೆ ಒಂದು ಮಗ ಇದ್ದಾನೆ, ಈಗ ಅವನು ಜರ್ಮನಿ ಇದ್ದಾನೆ, ಕನಿಷ್ಕ್ ಅಂತ ನನ್ನ ಮಗನ ಹೆಸರು. ನಾವು ಈಸ್ 29 ಇಯರ್ಸ್. ಮಗಳು ಇದ್ದಾಳೆ, ಅವಳು ಮೊಹೋದ್ ಸೆಪ್ಟೆಂಬರ್ ಮೃಗನಾಯಿನಿ ಅಂತ ನನ್ನ ಮಗಳ ಹೆಸರು. ಮೃಗನಾಯಿನಿ ಹಂಗಂದ್ರೆ ಏನು ಸರ್? ಮೃಗನಾಯಿನಿ ಜಿಂಕೆ ಕಂಡ ಒಂದು ಅಂತ, ಮೃಗನಾಯಿನಿ ಮೃಗನಾಯಿನಿ ಅದು ಮೃಗನಾಯಿನಿ ಅಂತ. ಅವಳಿಗೆ ಇಂಗ್ಲೆಂಡ್ ಹೋಗಿದ್ದಾಳೆ, ಅಲ್ಲಿ ಫ್ಯಾಷನ್ ಇನೋವೇಷನ್, ಸಾರಿ ಡಿಸೈನ್ ಇನೋವೇಷನ್ ಆ್ಯಂಡ್ ಬ್ರ್ಯಾಂಡ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡ್ತಿದ್ದಾಳೆ. ಅವಳು ರೋಬೋಟಿಕ್ಸ್ ಆ್ಯಂಡ್ ಇಂಜಿನಿಯರ್ ಕಲ್ತಿದ್ದು, ನನ್ನ ಮಗನು ಆಟೋಮೇಷನ್ ರೋಬೋಟಿಕ್ಸ್ ಕಲ್ತಿದ್ದು. ಅವ್ನು ಜರ್ಮಲ್ ಜಾಬ್ ಮಾಡ್ತಾ ಈಗ ಇವಳು ಇದು ಎಮ್ ಎಸ್ ಮಾಡೋಕೆ ಹೋಗಿದ್ದಾರೆ. ಇವಳನ್ನ ಒಂದು ಕೋರ್ಸ್ ಆದಮೇಲೆ ಆಕಿ ಅವಳು ಏನು ಜಾಬ್ ಮಾಡ್ತಾವೆ ಇನ್ನು ನೋಡ್ಬೇಕು, ಇನ್ನೂ ಮದುವೆ ಮಾಡಿಲ್ಲ ಮಕ್ಕಳು. ಸಿನಿಮಾ ಆಕ್ಟಿಂಗ್ ಎಲ್ಲ ಏನು ಇಂಟ್ರೆಸ್ಟ್ ಬಂದಿಲ್ಲ ಮಕ್ಕಳು? ಇಲ್ಲ ಅವ್ರಿಗಿಲ್ಲ. ನಿಮ್ಮ ಸಿನಿಮಾಗಳು ನೋಡಿದಾರ? ನೋಡಿದ. ಓಕೆ. ಆಮೇಲೆ ಇವಾಗ ನಿಮ್ಮ ಬಿಸ್ನೆಸ್ ಅಲ್ಲಿ ಮೇಡಮ್ ಅವರು ತುಂಬಾ ಹೆಲ್ಪ್ ಮಾಡ್ತಾರೆ? ಮಾಡ್ತಾರೆ ಮೇಡಮ್, ಬರೀ ಅಂಗಡಿ ಇಲ್ಲ ಸರ್, ಮನೆಯಲ್ಲೂ ಕೂಡ. ನಮಗೆ ಭಾಳ ರಿಲೇಷನ್ಸ್ ಅಲ್ಲ, ಎಲ್ಲರೂ ನಮ್ಮ ಮನೆಗೆ ಬರ್ತಾರೆ. ನಮಗೆ ನಂದು ಇದು ಲಕ್ ಅದು, ಅವಳು ಭಾಳ ಚೆನ್ನಾಗಿ ಅಷ್ಟು ನಮಗೆ ಎಷ್ಟು ಜನ ಗೆಸ್ಟ್ ಬಂದರು ಎಲ್ರಿಗೂ ಸಂಬಾಸ, ಎಲ್ಲ ಗೆಸ್ಟ್ ನಮ್ಮ ಮನೆಗೆ ಬರಬೇಕಂತ ಇಷ್ಟಪಡ್ತಾರೆ. ನನ್ನ ಮಿಸ್ಸೆಸ್ ಎಲ್ಲಿದ್ದಾರಲ್ಲ ಅಲ್ಲಿ ಹೋಗ್ಬೇಕು ಅವರು, ಆ ಥರ. ಅದು ಮೊದಲಿಂದ ಬಂದುಬಿಟ್ಟಿದೆ ನಮಗೆ, ನಡೆಸ್ಕೊಂಡು ಬಂದುಬಿಟ್ಟಿದೆ ಭಾಳ ಚೆನ್ನಾಗಿ. ನಾನಿಲ್ಲ ಅಂದರೆ ಅಂಗಡಿ ಎಲ್ಲ ಕರೆಕ್ಟಾಗಿ ಮೇಂಟೈನ್ ಮಾಡ್ತಾರೆ. ಆರ್ಡ್ರ್ ಕೊಡು, ಆರ್ಡ್ರ್ ಕೊಡ್ತಾಳೆ ಅವಳೇ, ಏನು ಬೇಕು ಏನೆಲ್ಲ ನೋಡ್ಬಿಟ್ಟು. ಅವರೆಲ್ಲೂ ಇವಾಗ ಹೇಳಲ್ವ ಮತ್ತೆ ಸಿನಿಮಾಲ್ ಆ್ಯಕ್ಟ್ ಮಾಡಿ ಅಂತೆಲ್ಲ ಏನು ಹೇಳಲ್ಲ ಅವರು? ಶುರು ಮಾಡ್ಕೊಂಡ್ರೆ ಮಾಡೋದ ಸಿಹಿ ಕಂಚಂದ್ರು ಹೇಳ್ಬಿಟ್ಟು ಫೋಟೋ ಕಳಿಸ್ರಿ ಅಂದ್ಬಿಟ್ಟು ಹೋಗ್ರಿ ಹೋಗ್ರಿ ಅಂದಿದ್ದಾರೆ, ಏನು ಮಾಡ್ತೀರಿ ನೋಡೋದ ಮುಂದೆ. ಓಕೆ, ಜನ ಎಲ್ಲ ಹೇಳ್ತಾರೆ ಮಾಡ್ರಿ ನೀವು, ಬಿಡಬಾರ್ದಾಗಿತ್ತು ಒಂದು ಲೆವೆಲ್ ಬಂದ್ರು ನೀವು. ಬೇರೆ ನಿಮ್ಮ ಯಾವ್ದಾದ್ರು ಸಿನಿಮಾ ಜೀವನದ ಅನುಭವಗಳು, ಬೇರೆ ಯಾವ್ದಾದ್ರು ಜ್ಞಾಪಕ ಇರೋದು, ತುಂಬ ಕಾಡುವಂಥದ್ದು ಯಾವ್ದಾದ್ರು ಘಟನೆಗಳಿದ್ರೆ? ಇಲ್ಲ ಸರ್, ನಾ ಹೇಳ್ದಲ್ಲ ತುಂಬ ಕಾಡೋ ಘಟನೆ ಅಂದರೆ, ನಾನು ವಾಪಸ್ ಹೋಗ್ಲಿಕ್ಕೆ ಕಾರಣ ಏನಪ್ಪ ಅಂದರೆ, ನಾನು ಫೈನಾನ್ಷಿಯಲ್ ಸ್ವಲ್ಪ ನಾನು ಸ್ಟಕ್ ಆಗಿಬಿಟ್ನಲ್ಲ, ಅದು ಭಾಳ ಬೇಜಾರಾಗುತ್ತೆ.
ಯಾಕಂದ್ರೆ ನೋಡಿ ಸರ್, ಶಿವರಾಜ್ಕುಮಾರ್ ಬಹಳ ಕ್ಲೋಸ್ ನಮ್ಮ ಅಂಗಡಿ, 5 ಸರಿ ಬಂದಿದ್ದಾರೆ ಶಿವರಾಜ್ಕುಮಾರ್. ತುಂಬಾ ಜನ ಕಲಾವಿದರು ನಿಮ್ಮ ಅಂಗಡಿಗೆ ಬಂದಿದ್ದಾರೆ ಬಹಳ. ಶಿವರಾಜ್ಕುಮಾರ್ 5 ಸರಿ ಬಂದಿದ್ದಾರೆ, ದೇವರಾಜರು ಬಂದಿದ್ದಾರೆ, ಶ್ರೀನಾಥ್ ಅವರು, ರಮೇಶ್ ಭಟ್, ಜಗ್ಗೇಶ್, ರಾಮಕೃಷ್ಣ, ರಾಮ್ಕುಮಾರ್, ಯಾರು ಬಂದಿಲ್ಲ ಹೇಳಿ? ಅನಂತನಾಗ ಅಂಬರೀಷ್ ಬರಲಿಲ್ಲ, ಅಣ್ಣವ್ರ ನಮ್ಮ ಮನೆ ಕೂಡ ಬಂದರು. ಎಲ್ಲ ಎಲ್ಲ ಜನ ಇಟ್ಕೊಂಡ್ಬಿಟ್ಟು ನಾನು ಏನು ಮಾಡಲಿಲ್ಲ ಅನ್ನೋ ಒಂದು ಬೇಜಾರಿದೆ ನನಗೆ. ಜನ ನನ್ನ ಫ್ರೆಂಡ್ಸ್ ಹೇಳ್ತಾರೆ ಇವತ್ತು ನೀವು ಭಾಳ ತಪ್ಪು ಮಾಡಿಬಿಟ್ಟಿಯಪ್ಪ, ನೀವು ಹೋಗ್ಬೇಕಾಯ್ತು, ಏನು ಮಾಡಲಿ? ಅವಾಗ ನಾನು ಎಷ್ಟು ನೊಂದ್ಬಿಟ್ಟಿದ್ನಲ್ಲ, ಎಲ್ಲ ಕಾಸು ನಾನು ಇರೋದಿಲ್ಲ ಇಲ್ಲೋ ಎಲ್ಲ ಹಾಕ್ಬಿಟ್ಟು ಸ್ಟಕ್ ಆಗ್ಬಿಟ್ಟನಲ್ಲ, ಅವಾಗ ಭಾಳ ಬೇಜಾರಾಯ್ತು ನನಗೆ. ಬೇಡಪ್ಪ ಈ ಸಹವಾಸ ಅಂದ್ಬಿಟ್ಟು ಬಿಟ್ಬಿಟ್ಟೆ ನಾನು. ನೀವು ಪುಟ್ಟರಾಜ ಗಾವಿಗಳು ಸಿನಿಮಾದಲ್ಲೂ ಕೂಡ ಕಾಣಿಸ್ಕೊಂಡಿದ್ದೀನಿ. ಕಾಣಿಸ್ಕೊಂಡಿದ್ದೀನಿ ಪುಟ್ಟರಾಜ ಗಾವಿ ಚಿತ್ರದಲ್ಲಿ ಸ್ವಾಮಿಗಳ ತಂದೆ ತಾಯಿರೋಲ್ ಮಾಡಿದ್ ನಾನು, ಶ್ರುತಿಯವರು. ಅದರಲ್ಲೂ ಹಾಡು ಕೂಡ ಇದೆ ಬನಶಂಕರಿ ಮಾತ. ಅದಕ್ಕೂ ಮುಂಚೆ ಬನಶಂಕರಿ ಮಾತ ಅಂತ ಪಿಕ್ಚರ್ ಬಂತು, ಅದರಲ್ಲೂ ಕೂಡ ಒಂದು ಹಾಡು ಇದೆ ನಂದು. ಓಕೆ, ಇದು ನಮ್ಮ ಶ್ಯಾಮ್ ನವಲೆ. ಶ್ಯಾಮ್ ನವಲೆ ನಮ್ಮ ಚಿಕ್ಕಪ್ಪನ ಮೊಮ್ಮಗ, ಖಾಸ್ ಚಿಕ್ಕಪ್ಪನ ಮೊಮ್ಮಗ. ಅವ್ರಿಗೇನು ಹೆಲ್ತ್ ಇಶ್ಯೂಸ್ ಇತ್ತ ಸರ್? ಮೊದಲಿಂದ ಇತ್ತು, ಸ್ವಲ್ಪ ಡ್ರಿಂಕ್ಸ್ ಮಾಡ್ತಾ ಇದ್ದ ಅವನು, ಹಿಂಗಾಗಿ ಸ್ವಲ್ಪ ಆರೋಗ್ಯ ಸರಿ ಇರಲಿಲ್ಲ ನನಗೆ. ಭಾಳ ಸಲ ಡಾಕ್ಟರ್ ಹೋಗಿ ಭಾಳ ವಾರ್ನ್ ಮಾಡಿದ್ರು, ಬೇಡಪ್ಪ ನೀವು ಬಿಟ್ಬಿಡ್ಬೋ ಮಾಡಿದ್ರು. ಅವ್ನು ಮಾಡಿದ್ರು, ಅವ್ನು ಕೇಳ್ತಾ ಇರಲಿಲ್ಲ. ಭಾಳ ಒಳ್ಳೆಯವನು ಸರ್, ಭಾಳ ಸ್ಮಾರ್ಟ್ ಇದ್ದ, ತುಂಬ ಚೆನ್ನಾಗಿದ್ದರು. ಭಾಳ ಚೆನ್ನಾಗಿದ್ದು, ಭಾಳ ಭಾಳ ನಾಲೆಜ್ ಇರೋನು. ಅವನಿಗೆ ಎಲ್ಲಿ ಎಷ್ಟು ಕೆಪಾಸಿಟಿ ಬಂದಿದೆ, ರಾಕ್ ಲೈನ್ ಕೂಡ ಅವನು, ವೆಂಕಟೇಶ್ ಕೂಡ ಫ್ರೆಂಡ್ ಅವನು, ರಾಕ್ ಲೈನ್ ವೆಂಕಟೇಶ್ ಫ್ರೆಂಡ್. ಅವ್ನಿಗೆ ಎಷ್ಟು ನಾಲೆಜ್, ಎಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಹೇಳಿದ್ರೆ, ಈ ಒಂದು ಚೀಲ ಕೂತ್ಕೊಂಡು ಫಿಲ್ಮ್ ಪ್ರೊಡ್ಯೂಸ್ ಮಾಡುವ ಅಷ್ಟು ನಾಲೆಜ್ ಬಂದ್ಬಿಟ್ಟು. ಅವರೇ ಅವ್ರು ಶ್ರೀಮತಿನ ಹಂಸ ವಿಜೇತರನ್ನ ಡೈರೆಕ್ಟ್ ಮಾಡಿದ್ದೆ ಅವರಂತಲ್ಲ. ಹೌದು, ಹೌದು ಅವ್ರ ಲಕ್ಷ್ಮಣ್. ಮತ್ತೆ ಅವಾರ್ಡು ಬಂತಲ್ಲ ಸರ್, ಬೆಸ್ಟ್ ಸೋಷಿಯಲ್ ಫಿಲ್ಮ್ ಅಂತೇಳಿ. ವಿಜಯರಾಘವೇಂದ್ರ ಅವಾರ್ಡ್ ಬಂತು. ಇನ್ನೇನು ಬೇಕು? ಅವ್ನು ಇದ್ದಿದ್ರೆ ಎಲ್ಲಿಗೆ ಹೋಗ್ತಿದ್ದೋ, ನಾವು ಮಾಡ್ತಿದ್ವಿ ಏನಾರು. ನಾನು ಇನ್ವಾಲ್ವ್ ಆಗಿದ್ದೆ ಆ ಪಿಕ್ಚರಲ್ಲಿ, ಅವ್ನಿಗೇನು ಫೈನಾನ್ಷಿಯಲ್ ಬೇಕಲ್ಲ ಅದೆಲ್ಲ ಮಾಡಿದ್ದೆ ನಾನು. ನಾನು ಬ್ಯಾಡೋ ಆ ಪಿಕ್ಚರನ್ನು ಮಾಡಲ್ಲಪ್ಪ, ಯಾರು ಒಳ್ಳೆ ತೊಗೊಂಡು ಮಾಡೋ ಒಂದು ಹೆಸರಂತ ಇರ್ತಾರಲ್ಲ ಆರ್ಟಿಸ್ಟನ್ನು ತೊಗೊಂಡು ಮಾಡಪ್ಪ ಅಂತ ಕೇಳಿ, ಇಲ್ಲ ಕಾಕ ನೀವು ಬರಲೇಬೇಕು, ನನ್ನ ಕಾಕ ಅಲ್ಲ ಅವನಿಗೆ, ಕಾಕ ನನ್ನ ಪಿಕ್ಚರ್ ಏದು ಎಲ್ಲ ಬೇಡ, ನೀವು ಮಾಡಬೇಕಂದ್ರೆ ಮಾಡ್ಬೇಕು ಅಂದ್ಬಿಟ್ಟು ಶ್ರುತಿ ಜೊತೆ ನನಗೆ ಮಾಡಿಸಿದ್ದ. ಪಾಪ ದುರಂತ, ದುರಂತ ದುರಂತ ಭಾಳ ನಮ್ಮ ಫ್ಯಾಮಿಲಿ ಅದು ಸರ್. ಹಿಂಗಾಗಿ ನಾವು ಫಿಲ್ಮ್ ಇಂಡಸ್ಟ್ರಿ ಬೇಡಪ್ಪ ಅಂತ ಶಾಮುದ್ ಯಾವಾಗ ಆಯ್ತಲ್ಲ, ಅವಾಗಂತೂ ಭಾಳ ಬೇಜಾರಾಗೋಯ್ತು. ಅದು ಫೈನಾನ್ಷಿಯಲಿ ಆ ಕಡೆ ಎಲ್ಲ ಚೆನ್ನಾಗಿ ಹೋಯ್ತು ಅಂತ ಕಾಣತ್ತಲ್ಲ ಸರ್? ಉತ್ತರ ಗದಗದಲ್ಲಿ 65 ಲಕ್ಷ ಶೇರ್ ಮಾಡಿ ಸರ್, ಒಂದೇ ಒಂದು ಥಿಯೇಟ್ರಲ್ಲಿ 65 ಲ್ಯಾಕ್ಸ್ ಮಾಡಿದೆ. ಏನು ಮಾಡ್ತೀರಿ, ಅದು ಕತೆ ಎಲ್ಲ ಜನಕ್ಕೆ ಗೊತ್ತು, ನಾವು ಹೇಳಬಾರ್ದು ಇಲ್ಲಿ. ಹಾಂ, ಯಾಕಬೇಕು, ತಪ್ಪಾಗ್ಬಿಡುತ್ತೆ, ತಪ್ಪಾಗ್ಬಿಡುತ್ತೆ, ಯಾಕೆ ಹೇಳಬಾರ್ದು? ಎಲ್ಲ ಕರೆಕ್ಟಾಗಿ ತಿಳ್ಕೊಂಡ ಮೇಲೆ ಹೇಳಿದ್ರೆ ಒಂದು ಮಾತಾಗುತ್ತೆ, ಅರ್ಧ ಮಾತು ತಿಳ್ಕೊಂಡು ಮಾತಾಡೋದು ತಪ್ಪಾಗುತ್ತೆ. ನನ್ನ ಜೊತೆ ಏನು ಅನುಭವ ಆಗಿದೆ ನಾನು ನಿಮಗೆ ಹೇಳ್ಬೋದು, ಬೇರೆಯವ್ರು ನಾವು ಹೇಳಕ್ಕೆ ಇಲ್ಲ ಆಗುತ್ತೆ. ಆಮೇಲೆ ಕೆಲವೊಂದು ವಿಚಾರಗಳು ಹಾಗೆ ಇದ್ಬಿಟ್ರೆ ಚಂದ. ಹೌದೌದು, ಅದು ಸಭೆಗೆ ಪಬ್ಲಿಕ್ಗೆ ತರಬಾರ್ದು. ಕರೆಕ್ಟ್ ಅಂದ್ರೆ, ಕರೆಕ್ಟ್, ನಮ್ಮ ನೋವು ನಮ್ಮ ಭಾರ ನಮಗೆ ಇರಲಿ. ಕರೆಕ್ಟ್, ಅದನ್ನ ಬಂದು ಇಲ್ಲಿ ಕೂತ್ಕೊಂಡು ಅದು ಹಂಗೆ ಹೇಳ್ಕೊಳ್ಳೋದು ಅಷ್ಟು ಸಮಂಜಸ. ನಾ ಎಲ್ಲೂ ಹೇಳ್ಕೊಳ್ಳಲ್ಲ, ಕೆಲವೊಂದ್ಸರಿ ಕ್ವಶನ್ ಬಂದ ನಾನು ಹೇಳ್ಬೇಕು ಟೈಮಲ್ಲಿ ನಾನು ಹೇಳ್ತೀನಿ. ಕರೆಕ್ಟ್. ಆದರೆ ಸರ್ ಇನ್ನೊಂದು ಹೇಳ, ನಾನು ಯಾರಿಗೆ ಅಮೌಂಟ್ ಕೊಟ್ಟಿದ್ದಿಲ್ಲ ಅವ್ರು ಯಾವತ್ತೂ ನಾನು ತೊಂದರೆ ಕೊಟ್ಟಿಲ್ಲ. ನಿಮ್ಗೆ ಯಾರಂತ ಗೊತ್ತಿಲ್ಲ, 15 ಲಕ್ಷ ಸ್ಟಕ್ ಆಗಿದ್ದು ಅವ್ರ ಕೈ ಮುಗಿ ಸರ್ ಭಾಳ ಕಷ್ಟ ಇದೆ, ನಾನು ಭಾಳ ಇಂಟ್ರೆಸ್ಟ್ ತುಂಬ್ತಾ ಇದ್ದೀನಿ, ದಯಮಾಟಿಗೆ ಕೊಡಿ ಕೊಡಿ ಅಂತ ಕೇಳಿದೆ. ಬೇರೆಯವ್ರಲ್ಲಿ ಅವ್ರು ಭಾಳ ಕಷ್ಟ ಕೊಟ್ಟರು, ಏನೇನು ಮಾಡಿದ್ರು ಅವ್ರಿಗೆ ಗೊತ್ತಿದೆ. ಆದರೆ ನಾನು ಅವ್ರಿಗೆ ಯಾವತ್ತೂ ನಾನು ತೊಂದರೆ ಕೊಡ, ನನಗೆ ಕೊಡ್ತೀರೋ ಇಲ್ಲೋ ಅಂತ ಬಟ್ ಮಾಡಿ ಕೇಳಿಲ್ಲ ಸರ್ ನಾನು ಅವ್ರಿಗೆ. ಅವ್ರು ರಿಕ್ವೆಸ್ಟ್ ಮಾಡಿಕೊಂಡೆ, 10 ವರ್ಷದಲ್ಲಿ ಇಸ್ಕೊಂಡೆ ಸರ್ ನಾನು ಅಮೌಂಟ್. 10 ವರ್ಷ ನನ್ನ ಅಮೌಂಟ್ ಇದೆಯಲ್ಲ, ಎಲ್ಲ ಇಂಟ್ರೆಸ್ಟ್ ಹೋಗ್ಬಿಡ್ತು, ಅವ್ರು ನನಗೆ ಇಂಟ್ರೆಸ್ಟ್ ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಆಗಲಂದಮೇಲೆ ನೀವು ಕೊಡಲೇಬೇಕಂದು ಎಲ್ಲ ಹಠ ಮಾಡಲಿ, ಮುಂದೆ ಚೆನ್ನಾಗಾದ ಕೊಡ್ತೀನಿ ಅಂದರು, ಕೊಡಲಿಲ್ಲ. ಪರವಾಗಿಲ್ಲ, ಏನು ಪರವಾಗಿಲ್ಲ. ಇನ್ನೊಂದು ಡೈರೆಕ್ಟರ್ಗೆ ಅಮೌಂಟ್ ಕೊಟ್ಟಿದ್ದೆ ಸರ್ ನಾನು, 95ದಲ್ಲಿ 7 ಲಕ್ಷ ಅಮೌಂಟ್ ಕೊಟ್ಟಿದ್ದೆ. ಹೆಸರು ಹೇಳ್ಬಾರ್ದು, ಅವ್ರು ಮಡಿಕೇರಿಯಲ್ಲೆಲ್ಲೋ ಇರ್ತಾರಂತೆ. ನಾನು ಅಡ್ರೆಸ್ಗೆ ಯಾವತ್ತು ಅಮೌಂಟ್ ಕೊಟ್ಟನಲ್ಲ ಅವತ್ತಿಂದ ನನ್ನ ಮುಖನೇ ತೋರಿಸಿಲ್ಲ ಅವರು. ಭಾಳ ಫೇಮಸ್ ಡೈರೆಕ್ಟ್ರು, ಅವ್ರಿಗೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡು ಬಂತು. ಅವ್ರಿಗೆ ನಂಗೆ ಲೆಟ್ರ್ ಬರೆದ್ರು, ನಂಗೆ ದಯಮಾಡಿ ನೀವು ಕೇಸ್ ಹಾಕ್ಬೇಡಿ, ನಿಮ್ಗೆ ಹುಬ್ಬಳ್ಳಿಯವ್ರಿಗೆ ಬಂದು ನಾನು ನಿಮ್ಮ ಅಮೌಂಟ್ ಕೊಡ್ತೀನಿ ಅಂತ ಲೆಟ್ರ್ ಬರ್ಬೋ, ಆ ಲೆಟ್ರ್ ಎಲ್ಲ ತೆಗೆದಿಟ್ಟಿರ್ತೀನಿ ಕೊಡ್ತೀನಿ ಅಂತ. ಇದೂ ಕೊಡಲಿಲ್ಲ, ಆದರೆ ಒಂದು ಸರಿ ಹೋಗಿ ನಾನು ಕೇಳಿಲ್ಲ ನನ್ನ ಅಮೌಂಟ್ ಕೊಡಿ ಅಂಥೇಳಿ. ಕೇಸ್ ಹಾಕಬೇಡಿ ಉಮೇಶ್, ನಾವು ನೀವು ಫ್ರೆಂಡ್ಶಿಪ್ಪಲ್ಲಿ ತೊಗೊಂಡಿದ್ದು, ಕೇಸ್ ಹಾಕಬೇಡಿ, ನನ್ನ ಪರಿಸ್ಥಿತಿ ಸರಿ ಇಲ್ಲ ಅಂದ್ಬಿಟ್ಟು ಕೇಸ್ ತೆಗೆದುಬಿಟ್ಟೆ. ಅವ್ರು ಹೇಳಿದ್ರಲ್ಲ, ದೊಡ್ಡ ಮನುಷ್ಯ, ಸೀನಿಯರ್ ಮೋಸ್ಟ್ ಮನುಷ್ಯ, ತೆಗೆದು ಕೇಸ್ ತೆಗೆದುಬಿಟ್ಟು ನನ್ನ ಅಮೌಂಟ್ ಏನು ಬರಲಿಲ್ಲ. ನನ್ನ ವಿಚಾರ ಏನು ಸರ್, ನಾನು ಎಲ್ಲಿ ಹೋಗ್ತೀನಲ್ಲ, ಜನಕ್ಕೆ ಹಚ್ಕೋಬೇಕು, ಚೆನ್ನಾಗಿರಬೇಕು, ಚೆನ್ನಾಗಿ ನಡತೆ ಚೆನ್ನಾಗಿರಬೇಕು ನಮ್ಮದು. ನಾನು ಗಳಿಸ್ಲಿ ಬಿಡಲಿ, ನಮ್ಮ ಫ್ಯಾಮಿಲಿ ಚೆನ್ನಾಗಿದೆ ಇದೆ, ನಾನು ಕಾಸು ಹಿಂದೆ ಬಿದ್ದವನಲ್ಲ. ಎಲ್ಲ ಶೂಟಿಂಗ್ನಲ್ಲಿ ನನ್ನ ಫ್ರೆಂಡ್ ರೋಲ್ ಮಾಡ್ತಾರಲ್ಲ, ಮ್ಯಾನೇಜ್ ಹೋಗ್ಬಿಟ್ಟು ಕನ್ವಿನ್ಸ್ ಕೊಡ್ರಿ ಅಂತ ಜಗಳಾಡಿಸ್ಕೊಳ್ತಾ ಇದ್ರು. ಆ ಥರ ಎಲ್ಲ ಮಾಡ್ತಾರೆ, ನಾವು ಆ ಥರ ಎಲ್ಲ ಮಾಡ್ತಿರಲಿಲ್ಲ. ನನ್ನ ಬಿಹೇವಿಯರ್ ನೋಡಿಬಿಟ್ಟೆ ನನಗೇನು ಎಲ್ಲರೂ ನನಗೆ ಕರೆದ್ಬಿಟ್ಟು ಪ್ರೀತಿಯಿಂದ ಮಾತಾಡ್ತಾಯಿದ್ರು ಎಲ್ಲ ಆರ್ಟಿಸ್ಟ್ಗಳು. ಶಿವರಾಜ್ಕುಮಾರ್ ಆಗಲಿ, ರವಿಚಂದ್ರನ್ ಆಗಲಿ, ದೇವರಾಜರು ಆಗಲಿ, ಶ್ರೀನಾಥರು, ಯಾರಾದರೂ ನಂಗೆ ನೋಡಿದ್ರೆ ಪಕ್ಕದಲ್ಲಿ ಕೂರಿಸ್ಕೊಂಡು ಮಾತಾಡೋರು. ಯಾವುದು ಬಕೆಟ್ ಹೋಗಿ ಕೆಲಸ ಅಂತಾರಲ್ಲ, ಸುಮ್ಮನೆ ಹೋಗಿ ಮಾತಾಡೋದು, ಅವ್ರಿಗೆ ಏನೇನೋ ಹೇಳೋದು, ಅದೆಲ್ಲ ಏನು ಮಾಡ್ತಾ ಇರಲಿಲ್ಲ.
ನನ್ನ ಕೆಲಸ ದೂರ ಹೋಗಿ ನಿಂತ್ಕೊಳ್ಳೋ, ಅವರೇ ಕರೆದ್ಬಿಟ್ಟು ಮಾತಾಡ್ಸೋದು ನನಗೆ. ಆ ಥರ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ನಡತೆ ಆ ಥರ ಇದೆಯಪ್ಪ, ನಾವು ಆ ಥರ ಇದ್ವಿ. ನಿಮ್ಮ ಸಂಸ್ಕಾರ ಅದು? ಹೌದು ಹೌದು, ನಮ್ಮ ತಂದೆ ತಾಯಿ ಕೊಟ್ಟ ಸಂಸ್ಕಾರ ಅದು. ಉಮೇಶ್ ಸರ್, ಒಂದು ನೇರವಾದ ಪ್ರಶ್ನೆ, ತಪ್ಪು ತಿಳಿಬೇಡಿ, ನನಗೆ ನೀವು ಮಾತುಗಳು ಕೇಳ್ಬಿಟ್ಟು ನಾನು ಕೇಳಬೇಕು ಅನ್ನಿಸ್ತದೆ. ಉಮೇಶ್ ಅವ್ರಿಗೆ ಪ್ರತಿಭಾವಂತರು, ಅದ್ರ ಬಗ್ಗೆ ನಾನು ಪ್ರಶ್ನೆ ಮಾಡುವಂಥ ಅರ್ಹತೆ ಯೋಗ್ಯತೆ ರೈಟ್ಸು ನನಗಿಲ್ಲ. ಆದರೆ ನನಗೆ ನಿಮ್ಮ ಕತೆ ಕೇಳಿದಾಗ ಅನಿಸಿದ್ದು ಅಥವಾ ಇವಾಗ ಕೇಳಬೇಕು ಅಂತಿರೋ ಪ್ರಶ್ನೆ, ನಿಮ್ಮ ಜನ ನಮ್ಮ ಸಿನಿಮಾ ಉದ್ಯಮದಲ್ಲಿ ಎಲ್ಲರೂ ಅಲ್ಲ, ಕೆಲವರು, ನಾನು ಎಲ್ಲರೂ ಅಂತ ಖಂಡಿತ ಹೇಳಲ್ಲ, ಯಾಕೆ ನಾನು ಇವತ್ತು ಊಟ ಮಾಡ್ತಿರೋದು ಅದೇ ಉದ್ಯಮದಿಂದನೇ. ಕೆಲವರು ನಮ್ಮ ಸಿನಿಮಾ ಮಂದಿ ನಿಮ್ಮಲ್ಲಿರೋ ಪ್ರತಿಭೆಗಿಂತ ನಿಮ್ಮ ಜೋಬಲ್ಲಿ ದುಡ್ಡಿರೋದಕ್ಕೆ ಜಾಸ್ತಿ ಬೆಲೆ ಕೊಟ್ಬಿಟ್ರೆ. 100% ಕರೆಕ್ಟ್ ರೀ, ಅದನ್ನು ಅದೇ ನೀವು 100% ಕರೆಕ್ಟ್. ಅದು ಯಾಕೆ ಹೇಳ, ನಾನು ಒಂದು ಪಿಕ್ಚರ್ ಆ್ಯಕ್ಟ್ ಮಾಡಿದೆ ಸರ್, ನಾನು ಎಲ್ಲರೂ ಪೇಮೆಂಟ್ ಕೂಡ ಕೇಳಕ್ಕೆ ಹೋಗ್ತಿದ್ರು, ನಾನು ಹೋಗಿ ಪೇಮೆಂಟ್ ಕೇಳಿ, ಏ ನಿಮಗೇನು ಕಮ್ಮಿ ದುರ್ಗಾ ಡಿಸ್ಟ್ ಬಿಡ್ತಾರಲ್ಲ ರೀ, ಹೋಗ್ರಿ, ಏನೋ ಕೊಡ್ತಾನೆ ಇಲ್ಲ ಸರ್. ಆಮೇಲೆ ನೀವು ಹೇಳಿದ್ ಭಾಳ ಕರೆಕ್ಟಾಗಿ ಹೇಳಿದ್ರಿ, ನನಗೇನೊಂದು ರೋಲ್ ಕರೆದ್ಬಿಟ್ಟು ನನಗೆ ಫೋನ್ ಮಾಡೋರು ಮನೆಗೆ ಬರೋರು, ರೇ ಇವ್ರಿಗೆ ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ, ಅವ್ರ ಹೀರೋ ಸೆಕೆಂಡ್ ಹೀರೋ ನೀವು ಮಾಡ್ತೀವಿ, ನೀವು ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಅಂತ. ಅವ್ರಿಗೆ ಯಾರಿಗೂ ಸರ್, ಒಂದು ಮಾತು ಹೇಳ, ನಾನು ನೀವು ಹೇಳಿದ ಮಾತಿಗೆ ಒಂದು ಕರೆಕ್ಟಾಗಿ ಉತ್ತರ ಕೊಡ್ತೀನಿ ನೋಡಿ. ನಾನು ಒಬ್ಬನಿಗೆ ಹೆಲ್ಪ್ ಮಾಡಿರಬೇಕು ಈ ತಗೋಪ್ಪ ಅಮೌಂಟ್ ಅಂದ್ಬಿಟ್ಟು, ನಾನು ಹೇಳಿದ್ದೀನಿ ಒಬ್ರು ಡೈರೆಕ್ಟ್ ತೀರ್ಕೊಂಡ್ರು, ಎರಡು ಮೂರು ತಿಂಗಳು ಅವ್ರ ಮನೆ ಬಾಡಿಗೆ ನಾನು ಕಟ್ಟಿದ್ದೀನಿ. ಅಯ್ಯಯ್ಯೋ, ಭಾಳ ಕಡಿಮೆ ಇತ್ತು, 1500 ರೂಪಾಯಿ ಇತ್ತು ಆವಾಗ ಬಾಡಿಗೆ ಅವ್ರಿಗೆ, 95ದಲ್ಲಿ ಬಾಡಿಗೆ ಕೊಡೋಕೆ ಅಮೌಂಟ್ ಇಲ್ಲ ಮೆಷನ್ಸ್, ನಾವು 1500 ರೂಪಾಯಿ ನಾನು 3 ತಿಂಗಳು ನಾನು ಬಾಡಿಗೆ ಕೊಟ್ಟಿದ್ದೀನಿ, ಹೆಸರು ಹೇಳಬಾರ್ದು ನಿಮ್ಗೆ, ಆಮೇಲೆ ಹೇಳ್ತೀನಿ ನಾನು. ಆತ ಹೆಲ್ಪ್ ಮಾಡಿ, ಆದರೆ ನಾನು ಇದೊಂದು 1000 ರೂಪಾಯಿ ತೊಗೊಂಡು ನನಗೆ ಈರುಳ್ಳಿ ಕೊಡು, ನಾನು 1 ಲಕ್ಷ ಹಾಕ್ತೀನಿ ಈರುಳ್ಳಿ ಕೊಡು ಅಂತ ಯಾರಿಗೂ ಹೇಳಿಲ್ಲ ಸರ್. ಅದು ಕೊಂಡ್ಕೊಳ್ಳೋದಲ್ಲ ಸರ್, ಪಾಪ ನೀವು ಹೇಳಿದ್ದಲ್ಲ ಸರ್, ನಾವು ದುರಂತ ಅನ್ನಿಸ್ತಿರೋದು ಏನಂದರೆ, ಯಾರೋ ಒಬ್ಬ ಸ್ವಲ್ಪ ಫೈನಾನ್ಷಿಯಲಿ ಸ್ಟ್ರಾಂಗ್ ಇದ್ದಾನೆ ಅಂತ ಗೊತ್ತಾದ ತಕ್ಷಣ ಎಲ್ಲರ ಅಪೇಕ್ಷೆನೇ ಹಂಗಾಗೋಯ್ತು. 100% ಕರೆಕ್ಟ್, ನೀವು ಹೇಳಿದಂಗೆ ಆಗಿದೆ, ಅದು 100% ನಿಜ, ಹೌದು ಹಿಂಗೆ ಆಗಿದೆ ನನಗೆ. ನಾನು ಹೇಳ್ತಾ ಇದ್ದೀನಲ್ಲ ಸರ್, ಇವಾಗ ನನಗೆ ಕಷ್ಟ ಇದೆ ಸರ್, ನಂಗೆ 1 ಲಕ್ಷ 2 ಲಕ್ಷ ಸಾಲ ಕೊಡಿ ಸರ್, ನಂಗೆ ಟೈಮ್ ಆದಾಗ ಕೊಟ್ಬಿಡ್ತೀನಿ ಅನ್ನೋದು ಬೇರೆ. ಹೌದು, ಆದರೆ ನನ್ನ ಚಟಕ್ಕೆ ಅಥವಾ ನನ್ನ ಇದಕ್ಕೆ ಈ ದರ್ಪದಿಂದ ಸರ್ ಸಿನಿಮಾ ಮಾಡಿ ಇದಕ್ಕೆ ಇನ್ವೆಸ್ಟ್ ಮಾಡಿ, ಹೌದೌದು, ಆ ಥರ ತುಂಬ ತಪ್ಪು ಸರ್. ಅದು ಏನು ಮಾಡ್ತೀರಿ, ನಾನು ಇಸ್ಕೊಂಡಿದ್ದೀನಿ ಸರ್ ಕಷ್ಟ ಅಂದಾಗ, ನನಗೂ ತುಂಬ ಜನ 1 ಲಕ್ಷ 2 ಲಕ್ಷ ಈ ಥರ ಸಹಾಯ ಮಾಡಿದ್ರೆ ಕಷ್ಟ ಅಂತ ಕೇಳಿದ್ದೀನಿ ಹೊರತು ಯಾವತ್ತೂ ಸಿನಿಮಾ ಮಾಡಬೇಕು, ಸಿನಿಮಾ ನಿಮಗೆ ಹೀರೋ ಕೊಡ್ತೀನಿ ಮತ್ತೊಂದು ಕೊಡ್ತೀನಿ, ಇದು ನನ್ನ ತಾಯಿ ಸರ್ ಸಿನಿಮಾ, ಇದನ್ನ ಇಟ್ಕೊಂಡು ನಾನು ವ್ಯಾಪಾರ ಮಾಡಬಾರ್ದು. ನೀವು ಆ ಥರ ವಿಚಾರ ಮಾಡಿದ್ರೆ ಸರ್, ಎಲ್ಲರೂ ಮಾಡಬೇಕಲ್ಲ, ನೀವು ಮಾಡಿದಿರಪ್ಪ, ನಾವು ಹೇಳ್ತೀವಿ, ನಾನು ಹೇಳ್ತಾ ಇದ್ದಲ್ಲ, ಯಾರಿಗೂ 1 ರೂಪಾಯಿ ಕೊಡಲಿಲ್ಲ, ಏ 10,000 ತೊಗೊಪ್ಪ ನಾನು 6 ರೋಲ್ ಕೊಡಿಸು ಅಂದ್ಬಿಡು, ಒಂದು ಅಸೋಸಿಯೇಟರ್ಗಳ, ನಾನು ಅಸೋಸಿಯೇಟರ್ಗೆ ಹ್ಯಾಂಗೆ ಮಾಡಿದ್ದೀನಿ, ಅವ್ನಿಗೆ ಹೆಲ್ಪ್ ಮಾಡಿದ್ದೀನಿ, ಜಿ ಕೆ ಮುದ್ರ ಡೈರೆಕ್ಟರ್ ಮಾಡಿದ್ದೀನಿ ಸರ್, ನಾನು ಒಳ್ಳೆ ಪಿಕ್ಚರ್ಗೆ ಅಷ್ಟು ದೊಡ್ಡ ಪಿಕ್ಚರ್ ಎಲ್ಲ ಹೇಳ್ಕೊಂಡ್ರು, ನಮ್ಮ ಪಾಠದ ಬಂದು ಏನು ರೀ ಇಷ್ಟು ದೊಡ್ಡ ಪಿಕ್ಚರ್ ಅವ್ನು ಕೊಟ್ಟಿದ್ರಲ್ಲ ಅಂಥೇಳಿ, ಇಲ್ಲಪ್ಪ ನಮ್ಮ ಉಮೇಶ್ ಹೇಳಿದ್ದಾನೆ ಅದು ಕೊಟ್ಟಿದ್ವಿ ಇಲ್ಲಿ ಕೊಟ್ಟಾಗಿದೆ ಈಗ ಅಂತ ಹೇಳಿದ್ರು. ಅದು ಅವರು ಒಂದು 2 ಪಿಚ್ಚರ್ ಆಗಿ ಆಮೇಲೆ ನಮ್ಗೆ ಟಚ್ ಇಟ್ಕೊಂಡಿಲ್ಲ, ಅವ್ನು ಮಾತು ಬೇರೆ. ಇವತ್ತು ಟಚ್ ಬೆಂಗಳೂರು ಇಲ್ಲ, ಬೆಂಗಳೂರಲ್ಲಿ ಕೂಡಿಸ್ಬಿಟ್ಟು ಮನೆಗೆ ಹೋಗಿ ಬಿಡಿ ಅದೆಲ್ಲ ಹೇಳಬಾರ್ದು ಬಿಡಿ ಬಿಡಿ. ನಂಜುಂಡಪ್ಪನವರು, ಅವರ ನೆನಪುಗಳೇನಾದ್ರು ಇದೆ ಇದೆ, ಬಟ್ ನಂಜುಂಡಪ್ಪ ಅವರು ನಂಗೆ ಒಂದು ಫಿಲ್ಮ್ ಆಕ್ಟ್ ಮಾಡಿದೆ, ಸಾಂಗ್ಲೇನ ಪಾರ್ಟ್ ಟೂದಲ್ಲಿ ಆಕ್ಟ್ ಮಾಡಿದೆ. ಏನು ಮಾಡಿದ್ರಿ ಅದರಲ್ಲಿ? ಅಲ್ಲಿ ಸಿಬಿಐ ಆಫೀಸರ್ ಅಂತ ರೋಲ್ ಮಾಡಿ, ಶಂಕರ್ನವ್ರ ಜೊತೆ. ಶಂಕರ್ ಅವ್ರು ಭಾಳ ಒಳ್ಳೆ ಮನುಷ್ಯ ಸರ್. ಹೇಗಿತ್ತು ಸರ್ ಅವ್ರದ್ದು ಆದ ನೆನಪುಗಳೇ ಸರ್? ಭಾಳ ಒಳ್ಳೆ ಮನುಷ್ಯ, ಇತ್ತಿತ್ತಲಾಗಿ ಈಗ ಜಸ್ಟ್ ಫ್ರೆಂಡ್ ಆಗ್ತಾ ಇದ್ದೀವಿ ನಾವು, ಅವ್ರು ತಿಳ್ಕೊಂಡ್ಬಿಟ್ರು. ಬಹಳ ಒಳ್ಳೆ ಮನುಷ್ಯ ಸರ್ ಅನಂತನಾಗ. ಹೌದು ಸರ್. ಏನ ಅಣ್ಣ ತಮ್ಮಂದ್ರಲ್ಲಿ ವ್ಯತ್ಯಾಸ ನೋಡಿದ್ದೇನು? ಅನಂತ ಅವ್ರು ಬಹಳ ಮೂಡಿ ಮನುಷ್ಯ, ಮೂಡಿ ತಂದ್ರೆ ನನಗೆ ತಪ್ಪಿಕೊಳ್ಳೋನು, ನನ್ನ ಕೂದಲ ಬುದ್ದು ಹಿಂಗೆ ಅಳ್ಳಾಡೋನು, ಕಾರೆ ಜಾಡೆ ಅನ್ನೋನು, ಅನ್ನೋ ದಪ್ಪ ಇದಲ್ಲ ದಪ್ಪ ಅದಕ್ಕೆ ಜಾಡೆ ಅಂತಾನೆ, ಕ್ಯಾರೆ ಜಾಡೆ ಅಂದ್ಬಿಟ್ಟು ಹೊಡೆಯೋನು ಬೆನ್ನಿಗೆ, ಇಲ್ಲಾಂದ್ರೆ ಪರಿಚಯ ಇದ್ರು ಅನ್ಬೇಕು ಆ ಥರ ಇರೋರು. ಬಟ್ ಶಂಕರ್ ಅವರು ಆ ಥರ ಅಲ್ಲ, ಯಾವಾಗಲೂ ಚೆನ್ನಾಗಿ ಮಾತಾಡೋರು, ಫಸ್ಟ್ ಕ್ಲಾಸ್. ನಾವು ಅವರು ಸೇರಿಬಿಟ್ಟು ಒಂದು ಜೈಬೇರಿ ಫಿಲ್ಮ್ ಮಾಡಿದ್ವಿ, ಅದು ಜಿ ಕೆ ಮುದ್ದರಾಜ್ ಅವರು ಡೈರೆಕ್ಷನ್ ಮಾಡಿದ್ದು, ಅಂಬರೀಶ್ ಅವರು ಮಾಡಿದ್ರು ಮಾಡಿದ್ರು. ಆವಾಗ ಇಲ್ಲಿ ಕೋತವಾಲ್ ರಾಮಚಂದ್ರ ಇದ್ರು ಜೈಲಲ್ಲಿ ಅಂದ್ಬಿಟ್ಟು, ಇಲ್ಲಿ ಪರ್ಮಿಷನ್ ಸಿಗಲ್ಲ, ಕೋಲಾರ ಜೈಲಲ್ಲಿ ಪರ್ಮಿಷನ್ ಸಿಕ್ತು, ಡೈಲಿ ಅಲ್ಲಿ ಹೋಗ್ತಿದ್ವಪ್ಪ. ನಾ ಶಂಕರ್ನವರು ಜೈಲ್ ಡ್ರೆಸ್ ಹಾಕೊಳ್ಳೋರು, ಅಲ್ಲಿ ಕೂತ್ಕೊಳ್ಳೋ, ಅಂಬರೀಶ್ ಅವ್ರು ಬರ್ತಾರೆ ಶೂಟಿಂಗ್ ಅವ್ರು ಬರ್ತಿಬಿಟ್ಟು, ಹಿಂಗೆ ಒಂದು ವಾರ ಶೂಟಿಂಗ್ ಮಾಡಿದ್ವಿ ಅಂಬರೀಶ್ ಅವ್ರ ಜೊತೆ. ಒಂದು 2-3 ಪಿಕ್ಚರ್ ಮಾಡಿದೆ. ಓಕೆ, ಆಮೇಲೆ ಅಂಬರೀಶ್ ಅಣ್ಣನ ಜೊತೆ ಏನಾದ್ರು ನೆನಪು? ಇದೆ ಉತ್ಕರ್ಷ ಫಿಲ್ಮ್ ಮಾಡಿದೆ, ಆಮೇಲೆ ಇದು ಜೈ ಬೇರೆ ಮಾಡಿದೆ, ಇನ್ನೊಂದು ನಮ್ಮ ವಿಜಯ ಕಂಕಣ ಅಂತ ಹೇಳಿ ಒಂದು ಪಿಕ್ಚರ್, ನಮ್ಮ ಲಕ್ಷ್ಮೇಶ್ವರ ಪ್ರೊಡ್ಯೂಸರ್ ಅವರು, ಆ ಪಿಕ್ಚರ್ ಒಂದು ಮಾಡಿದೆ, 3 ಫಿಲ್ಮ್ ಮಾಡಿದೆ. ಅವಾಗ ಪಿಕ್ಚರ್ದಿಂದ ಅವಿನಾಶ್ ಅವರು ನನಗೆ ಭಾಳ ಕ್ಲೋಸ್, ಬೆಸ್ಟ್ ಮನುಷ್ಯ ಅವಿನಾಶ್, ಭಾಳ ಒಳ್ಳೆಯವರು, ಭಾಳ ರೆಸ್ಪೆಕ್ಟ್ ಕೊಡೋರು ಸರ್, ಭಾಳ ಚೆನ್ನಾಗಿ ಮಾಡೋರು, ಸಣ್ಣವ್ರು ಅಂದ್ಬಿಟ್ಟು ಇದು ಮಾಡ್ತಿರಲ್ಲ, ಭಾಳ ಚೆನ್ನಾಗಿ ಮಾತಾಡೋರು. ದೇವರಾಜ್ ಅಂಡ್ ಅವಿನಾಶ್ ಇಬ್ಬರು ನಂಗೆ ಭಾಳ ಕ್ಲೋಸ್ ಫ್ರೆಂಡ್ಸ್, ವೆರಿ ನೈಸ್, ಭಾಳ ನಮ್ಮ ಸಿ ಕೈ ಚಂದ್ರು ಅವ್ರ ಸ್ನೇಹ. ಇವತ್ತು ನಿಮ್ಮ ಇಂಟರ್ವ್ಯೂ ಆಗ್ತಿರೋದ ಕಾರಣನೇ ಚಂದ್ರು ಸರ್. ನಾನು ಸಿ ಕೈ ಚಂದ್ರು ಯಾವತ್ತೂ ಮರೆಯಕ್ಕೆ ಸಾಧ್ಯ ಇಲ್ಲ. ಮನೆಯಲ್ಲಿ ನಾವು 5 ಜನ ಪ್ರದರ್ಶನ ಒಂದೇ ಮನೆ ಇರ್ತಾ ಇದ್ವಿ,
ಈಗ ಅದನ್ನ ಹೇಗೆ ಬಿಡ್ದು ಎಲ್ಲ ಮಕ್ಕಳು ಮದುವೆ ಆಯ್ತಲ್ಲ, ಒಂದು ಟೈಮಲ್ಲಿ 22 ಮೆಂಬರ್ಸ್ ಇರ್ತಾ ಇದ್ವಿ ನಾವು ಒಂದು ಮನೇಲಿ, ಅಷ್ಟು ಬೆಡ್ರೂಮ್ ಇತ್ತು, 10 ಬೆಡ್ರೂಮ್ ಇತ್ತು.